ನಮಸ್ಕಾರ ಸದ್ಗುರು ನಾನು ಇಪ್ಪತ್ತು ವರ್ಷದ ಕಾಲೇಜ್ ವಿದ್ಯಾರ್ಥಿ ಏನಂದ್ರಿ ನಾನು ಇಪ್ಪತ್ತು ವರ್ಷದ ಕಾಲೇಜ್ ವಿದ್ಯಾರ್ಥಿ ನಾನು ಸತ್ಯ ತಲ್ಲೀನತೆ ಮತ್ತು ಸಾರ್ಥಕತೆಯ ಜೀವನ ನಡೆಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮತ್ತು ನನ್ನ ವಯಸ್ಸಿನವರು ಆಂತರ್ಯದ ಪಥವನ್ನು ಹೊರಗಿನ ಪ್ರಪಂಚದೊಂದಿಗೆ ಹೇಗೆ ಸರಿದೂಗಿಸಬೇಕು ಕಾಲೇಜಿಗೆ ಹೋಗೋದಾ ವೃತ್ತಿಪರ ಕೆಲಸ ಮಾಡೋದಾ ಅಥವಾ ಆಶ್ರಮದಲ್ಲಿ ಹೆಚ್ಚು ಸಮಯ ಕಳೆಯೋದಾ ನೋಡಿ ನಾವೆಲ್ಲರೂ ಈ ಜಗತ್ತಿನಲ್ಲೇ ಬದುಕಬೇಕು ಅದರಲ್ಲಿ ಬೇರೆ ಆಯ್ಕೆನೇ ಇಲ್ಲ ಯೂನಿವರ್ಸಿಟಿ ಆದರೆ ಕಾಲೇಜ್ ಅನ್ನೋದು ಒಂದು ಆಯ್ಕೆ ಅದಕ್ಕೆ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಯಾವುದನ್ನು ಎಷ್ಟು ಸಮಯ ಮಾಡಲಿ ಪ್ರಪಂಚದಲ್ಲಿ ಕೆಲವು ಸಂಗತಿಗಳನ್ನು ಮಾಡಬೇಕಂದ್ರೆ ವಿದ್ಯಾಭ್ಯಾಸ ಬೇಕಾಗತ್ತೆ ಆದರೆ ನಾವು ಏನನ್ನು ಮಾಡ್ತಿರಬೇಕು ವೈಯಕ್ತಿಕವಾಗಿ ಹಾಗೂ ಒಂದು ತಲೆಮಾರಾಗಿ ನಾವು ನಮ್ಮ ಜೀವನದಲ್ಲಿ ಏನು ಮಾಡ್ತಿರಬೇಕು ನಾನೇನು ಹೇಳ್ತೀನಿ ಅಂದರೆ ನಿಮ್ಮಂಥ ಯುವಕರು ನಿಮ್ಮ ಕಣ್ಗಳನ್ನು ತೆರೆದು ಜಗತ್ತನ್ನು ಸರಿಯಾಗಿ ನೋಡಬೇಕು ಮತ್ತೀ ಜಗತ್ತಿನಲ್ಲಿ ಬಹಳ ಅಗತ್ಯವಾಗಿರೋ ವಿಷಯ ಏನು ಅಂತ ಗಮನಿಸಬೇಕು ನಿಮಗಿಷ್ಟ ಅಂತ ಏನೇನೋ ಶೋಕಿ ಕೆಲಸ ಮಾಡ್ತಾ ಕೂರೋದಲ್ಲ ಅತ್ಯಂತ ಅಗತ್ಯವಾಗಿರೋದನ್ನು ನೀವು ಮಾಡಬೇಕು ಅಲ್ವಾ ಹೌದಲ್ವಾ ಪರಿಸ್ಥಿತಿಗಳಿಂದ ನೀವು ಉತ್ತೇಜಿತರಾಗಿಬಿಟ್ರೆ ಜನರು ಹೀಗಾಗ್ತಾರೆ ಇದು ಉಪಯೋಗಕ್ಕೆ ಬರತ್ತೆ ಆದರೆ ಇದೇ ಮೂಲಭೂತವಾದ ಸಂಗತಿ ಅಲ್ಲ ಇವತ್ತು ನೀವೊಂದು ರೈಲ್ ಹತ್ತಿ ಉರಿಯೋದನ್ನು ನೋಡಿದ್ರಿ ಕೂಡಲೇ ನಿಮಗೆ ಅಗ್ನಿಶಾಮಕ ದಳ ಸೇರ್ಬೇಕು ನಾಳೆ ಇನ್ನೇನೋ ನೋಡಿದ್ರಿ ನಿಮಗೆ ಅದಾಗಬೇಕು ಅಂತ ಅನ್ಸುತ್ತೆ ಪ್ರತಿಕ್ರಿಯೆಯಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆಯಲ್ಲಿ ನೀವು ಏನಾದರೂ ಆಗೋ ನಿರ್ಧಾರ ಮಾಡ್ತೀರಾ ಇದು ಒಂದು ಮಟ್ಟದಲ್ಲಿ ಉಪಯೋಗ ಆಗಬಹುದೇನೋ ಆದರೆ ಹೆಚ್ಚು ನೀವು ಜನರು ಯೋಚನೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿರುವಾಗ ನೀವು ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ ಈ ಯೋಚನೆ ಬಂದಿದೆ ಅಂತ ಅದರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಕಾಳೀರಿ ಯಾರಿಂದನೂ ಅಥವಾ ಯಾವುದರಿಂದನೂ ಪ್ರಭಾವಿತರಾಗದೆ ಅದನ್ನು ಹಾಗೆ ನೋಡಿ ಮಾನವತೆಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದು ಏನು ಜಗತ್ತಿಗೆ ಇಂದು ಅತ್ಯಂತ ಅವಶ್ಯಕವಾದದ್ದು ಏನು ನೀವು ಅದನ್ನು ಗುರುತಿಸಬೇಕು ಭೂಮಿ ಮೇಲೆ ಸರಿಪಡಿಸಬೇಕಾಗಿರೋ ಒಂದೇ ಒಂದು ವಿಷಯ ಅಂದರೆ ಮನುಷ್ಯರು ಬೇರೆ ಎಲ್ಲನೂ ಸರಿಯಾಗಿದೆ ಅಲ್ವಾ ಹಾಗಾಗಿ ನನ್ನ ಸಲಹೆ ಏನಂದರೆ ಎಲ್ಲ ಯುವಕರು ನೀವು ಮಾತ್ರ ಅಲ್ಲ ನೀವೇನು ಮಾಡ್ತಾ ಇದ್ದೀರೋ ಅದರಿಂದ ಒಂದು ಬ್ರೇಕ್ ತಗೊಳ್ಳಿ ಸುಮ್ಮನೆ ಸಿಕ್ಕ ಸ್ಕೂಲ್ ಮುಗಿತೀವಿ ಅಂತ ಕಾಲೇಜಿಗೆ ಹೋದ್ರಿ ಕಾಲೇಜ್ ಮುಗಿತೀವಿ ಅಂತ ಇನ್ನೊಂದಕ್ಕೆ ಹೋದ್ರಿ ಮತ್ತೆ ಇನ್ನೊಂದಕ್ಕೆ ಕೊನೆಗೆ ಪಿ ಎಚ್ ಡಿ ಅಂತೇನೋ ಸಿಕ್ತು ಏನು ಮಾಡೋದು ಈಗ ಅದನ್ನು ಇದು ತುಂಬ ಡೇಂಜರಸ್ ಗೊತ್ತಾ ಯಾಕಂದರೆ ಶಿಕ್ಷಣ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಇಪ್ಪತ್ತು ವರ್ಷ ಶಿಕ್ಷಣ ಪಡೆದು ನಿಮ್ಮ ಪಿ ಎಚ್ ಡಿನೋ ಅಥವಾ ಇನ್ನೇನನ್ನು ತಗೊಂಡ್ರೆ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಬುದ್ಧಿಶಕ್ತಿ ಸರಿಪಡಿಸೋಕೆ ಆಗದಷ್ಟು ಹಾಳಾಗತ್ತೆ ಅಂತ ಹೌದು ನೀವೊಬ್ಬ ಚೆನ್ನಾಗಿ ಓದಿರೋ ಮೂರ್ಖರಾಗ್ತೀರಾ ಅಷ್ಟೇ ಇಂದಿನ ದಿನಗಳಲ್ಲಿ ಶೈಕ್ಷಣಿಕ ಜ್ಞಾನ ಉಪಯೋಗಕ್ಕೆ ಬರಲ್ಲ ಯಾಕಂದರೆ ಪಿ ಎಚ್ ಡಿ ಮಾಡಿರೋರ್ಗೆ ಏನು ಗೊತ್ತೋ ಹೈಸ್ಕೂಲ್ನಲ್ಲಿರೋ ಹುಡುಗರು ಕೂಡ ಇಂಟರ್ನೆಟ್ನಲ್ಲಿ ನೋಡಿಕೊಂಡು ಅದೇ ಭಾಷೆಯನ್ನು ಮಾತಾಡ್ಬೋದು ನಿಮ್ಮ ಕೂಡಿಟ್ ಜ್ಞಾನದಿಂದ ನೀವು ಜಾಂಡ್ರು ಅಂತ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ ಅಲ್ವೇ ಯಾಕಂದರೆ ಈಗ ಯಾರು ಬೇಕಾದರೂ ಇದ್ರ ಬಗ್ಗೆ ಮಾತಾಡ್ತಾರೆ ಮಾಹಿತಿ ಎಲ್ಲ ಕಡೆ ಸಿಗತ್ತೆ ಆದ್ದರಿಂದ ನೀವು ವಿಶ್ವವಿದ್ಯಾಲಯಕ್ಕೆ ತಯಾರಿ ನಡೆಸ್ತಿದ್ದೀರೋ ಅಥವಾ ವಿಶ್ವಕ್ಕೂ ನೀವು ಜೀವನ ಮಾಡಬೇಕಾಗಿರೋದು ವಿಶ್ವದಲ್ಲಿ ಅಧ್ಯಾಪಕರಾದರಷ್ಟೇ ಇರಬೇಕಾಗತ್ತೆ ನಾನು ಈ ವಿಷಯ ತಪ್ಪು ಅಂತ ಹೇಳ್ತಿಲ್ಲ ಆದರೆ ಮನುಷ್ಯರು ಪ್ರಜ್ಞಾವಂತ ಮನುಷ್ಯರು ಅತ್ಯಂತ ಅವಶ್ಯಕತೆ ಇರೋ ಕಡೆ ತಮ್ಮ ಜೀವನವನ್ನು ಹೂಡಬೇಕು ಅಲ್ವಾ ನಾನು ಇಷ್ಟಪಡೋಂಥ ಅಥವಾ ನೀವಿಷ್ಟಪಡುವಂಥ ಯಾವುದೋ ಶೋಕಿ ಕೆಲಸ ಅಲ್ಲ ನೀವೇನು ಬೇಕಿದ್ದರೂ ಮಾಡ್ಬೋದು ಸಂತೋಷದಿಂದ ಅಥವಾ ಸಂಕಟದಿಂದ ಅಲ್ವಾ ಇವತ್ತು ನೀವು ಇದನ್ನು ಮಾಡೋದ್ರಿಂದ ನಾನು ಸಂತೋಷವಾಗಿರ್ತೀನಿ ಅಂತ ಅಂದ್ಕೊಂಡು ಏನಾದರೂ ಮಾಡಿದ್ರೆ ಸ್ವಲ್ಪ ಸಮಯ ಕಳೆದ ಮೇಲೂ ನೀವು ಅದರಲ್ಲಿ ಅಂತ ಭಾವಿಸಲೇಬೇಡಿ ಎಲ್ಲರಿಗೂ ಅವರ ಮೊದಲನೇ ಕೆಲಸ ಸಿಕ್ಕಾಗ ಎಂಥ ಸುಂದರ ದಿನ ಆಗಿತ್ತದು ನೀವೊಂದು ಕೊಳಕಾಗಿರೋ ಸಣ್ಣ ಆಫೀಸ್ಗೆ ಹೋಗಿ ಅಲ್ಲಿ ಕೂತಾಗ ಅಬ್ಬಾ ಹೇಗೆ ಅನಿಸಿತ್ತು ಆದರೆ ಕೆಲವು ವರ್ಷಗಳ ನಂತರ ಅದೇ ಟೇಬಲ್ ಹಿಂದೆ ಕೂರೋದು ನಿಮ್ಮ ಜೀವನೇ ತೆಗಿತಾ ಇದೆ ಅದೇ ಕೆಲಸ ಅದೇ ಮದುವೆ ಅದೇ ಪರಿಸ್ಥಿತಿಗಳು ನಿಮ್ಮ ಜೀವ ತೆಗಿತಾ ಇವೆ ಒಂದಿನ ಸ್ವರ್ಗದ ಹಾಗೆ ಕಾಣಿಸಿತ್ತು ಸ್ವಲ್ಪ ಸಮಯ ಕಳೆದ ಮೇಲೆ ಅದೇ ನರಕದ ತರಹ ಕಾಣಿಸುತ್ತೆ ಅಲ್ವಾ ಆ ಕೆಲಸಗಳಲ್ಲಿ ಏನೋ ತಪ್ಪಿದೆ ಅಂತಲ್ಲ ನೀವದನ್ನು ತಪ್ಪು ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ ಅಷ್ಟೆ ನೀವದನ್ನು ತಪ್ಪು ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ ಅಷ್ಟೇ ಈಗ ನೀವು ಹೇಗೂ ಯೋಚಿಸ್ತಿದ್ದೀರಾ ನನ್ನ ಸಲಹೆ ಏನಂದರೆ ಕೆಲವು ವಾರಗಳ ಕಾಲ ಬಿಡು ತೊಗೊಳ್ಳಿ ನಾವು ನಿಮ್ಗೆ ಇರೋಕ್ಕೆ ಜಾಗ ಕೊಡ್ತೀವಿ ನಿಮ್ಮ ಪಾಡಿಗಿರಿ ಯಾರಿಂದಾನೂ ಪ್ರಭಾವಿತರಾಗದೆ ಅದನ್ನು ಗಮನಿಸಿ ಈಗ ನಿಮ್ಗೆ ಏನೇನೋ ಮಾಡಬೇಕಂತ ಅನಿಸುತ್ತೆ ನಿಮ್ಮ ಈ ಕ್ಷಣದ ವಿವಶತೆಯ ಕಾರಣದಿಂದ ನಿಮ್ಮ ಹತ್ರ ಈಗ ದುಡ್ಡಿಲ್ಲ ನಿಮ್ಗನ್ಸುತ್ತೆ ಮೊದಲು ಕೆಲಸ ಹುಡುಕಬೇಕು ಅಂತ ಅಥವಾ ಇನ್ಯಾವುದೋ ಒತ್ತಡದಿಂದ ಮೊದಲು ಇನ್ನೇನೋ ಮಾಡಬೇಕು ಅಂತ ಅಂತ್ಕೋತೀರಾ ನಿಮ್ಮ ವಿವಶತೆಗಳನ್ನು ಬದಿಗಿಟ್ರೆ ಒಂದು ವೇಳೆ ನಿಮಗೆ ಯಾವುದೇ ವಿವಶತೆಗಳಿರಲಿಲ್ಲ ಆವಾಗ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡ್ಲಿಕ್ಕೆ ಇಷ್ಟಪಡ್ತೀರೋ ನೀವು ಅದನ್ನು ಮಾಡಬೇಕು ನಿಮ್ಮ ಜೀವನ ಹಾಗೂ ಜೀವನದ ಹಾದಿಯ ನಿರ್ಧಾರಗಳನ್ನು ನಿಮ್ಮ ತಕ್ಷಣದ ವಿವಶತೆಯನ್ನು ಆಧರಿಸಿ ಮಾಡಬಾರ್ದು ಜೀವನದಲ್ಲಿ ಏನನ್ನೋ ನಿರ್ಧರಿಸಿ ಇದನ್ನು ನೂರು ವರ್ಷ ಮಾಡಿ ಹಿಂದಕ್ಕೆ ನೋಡಿದಾಗ ನೂರು ವರ್ಷ ಆದಮೇಲೆ ಹಿಂದಕ್ಕೆ ನೋಡಿದಾಗ ಅದು ಸಾರ್ಥಕವಾಗಿತ್ತು ಅನಿಸುತ್ತಾ ನೀವು ಮಾಡಿ ಈಗ ನಿಮ್ಮ ಥರ ಇರೋದಕ್ಕೆ ಬಯಸೋ ತುಂಬ ಜನರಿದ್ದಾರೆ ಉಫ್ ನಂಗೀಗ ಇಪ್ಪತ್ತು ವರ್ಷ ಆಗಿದ್ದಿದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬಹುದಿತ್ತು ಏನೋ ಮಾಡ್ಕೊಂಡ್ಬಿಟ್ಟೆ ಆ ಥರ ಯೋಚಿಸೋ ಬಹಳ ಜನ ಇದ್ದಾರೆ ನಿಮ್ಗೆ ಈಗಷ್ಟೇ ಇಪ್ಪತ್ತಾಗಿದೆ ಅದೃಷ್ಟವಶಾತ್ ನೀವು ಯೋಚಿಸ್ತಿದ್ದೀರಾ ಮತ್ತು ಅದೃಷ್ಟವಶಾತ್ ನೀವು ಇಲ್ಲಿದ್ದೀರಾ ಏನಾದರೂ ಮಾಡೋ ಮುಂಚೆ ಸ್ಪಷ್ಟವಾಗಿ ಯೋಚಿಸೋ ಸಮಯ ಇದು